ಕಳೆದ ಚುನಾವಣೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲೂ ಎರಡನೇ ಸ್ಥಾನದಲ್ಲಿ ಜನತೆ ಆಶೀರ್ವಾದವನ್ನು ಪಡೆದಿದ್ದರು. ಸುಮಾರು 79,000 ಮತಗಳನ್ನು ಪಡೆದಿದ್ದೇವೆ. ಈ ಬಾರಿ ಕಾರ್ಯಕರ್ತರಲ್ಲಿ ಅತ್ಯಂತ ಉತ್ಸಾಹ ಏನಿದೆ, 2013ರಲ್ಲಿ ಜನತಾ ದಳದಿಂದ ನಮ್ಮ ಚಂದ್ರಣ್ಣ ಅವರು ಅಭ್ಯರ್ಥಿ ಏನಿದ್ದರು, ಅವರು ಇತ್ತೀಚೆಗೆ ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ಹಿಂದೆ ಸರಿದಿದ್ದರು. ಇವತ್ತು ಚಂದ್ರಣ್ಣ ಅವರು ಸಹ ಮತ್ತೆ ಏನು 2013 ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದರು. ಈ ಬಾರಿ ಅವರು ಪಕ್ಷದ ಒಂದು ಗೆಲುವನ್ನು ಕಾಣಲೇಬೇಕು ಅಂತ ಹೇಳಿ ಅವರು ಇವತ್ತು ಪಕ್ಷಕ್ಕೆ ಶ್ರಮ ಪಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರಲ್ಲಿ ಒಂದು ಹೊಸ ಹುರುಪು ಮುನೇಗೌಡರು ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ ನಂತರ ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಹೇಳಿದ್ದೇನೆ. ಈಗ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 10-15 ವರ್ಷಗಳಿಂದ ಮತದಾರರು ನೊಂದಿದ್ದಾರೆ, ಹಲವಾರು ಪಕ್ಷದ ಕಾರ್ಯಕರ್ತರುಗಳು ನೊಂದಿದ್ದಾರೆ. ಇಲ್ಲಿಯ ಒಂದು ದೌರ್ಜನ್ಯದ ರಾಜಕಾರಣದ ವಿರುದ್ಧ ಈ ಬಾರಿ ಅದನ್ನು ಸಂಪೂರ್ಣವಾಗಿ ಆ ದೌರ್ಜನ್ಯದ ರಾಜಕಾರಣವನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ತೀರ್ಮಾನ ಮಾಡಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಹಲವಾರು ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾದಂಥದ್ದೇನಿದೆ ಜನತೆಗೂ ಅದರ ಮನವರಿಕೆಯಾಗಿದೆ. ಈ ಬಾರಿ ಜನತಾ ದಳದ ಅಭ್ಯರ್ಥಿ ಮುನೇಗೌಡರು ಯಲಹಂಕದಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರ ಒಂದು ಉತ್ಸಾಹದ ಶ್ರಮ ಏನಿದೆ ಯಾವುದೇ ಸಂಶಯ ಇಲ್ಲ. ನಾನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಸುಮಾರು 7-10 ಸ್ಥಾನಗಳ ಬಗ್ಗೆ ಗುರಿಯನ್ನಿಟ್ಟಿದ್ದೇವೆ. ಆ ಗುರಿಯನ್ನು ತಲುಪ್ತಕ್ಕಂಥದ್ದು ನನಗೆ ಯಾವುದೇ ಸಂಶಯಗಳಿಲ್ಲ. ನಿನ್ನೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾತ್ರಿ 12 ಗಂಟೆವರೆಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಹಲವಾರು ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟು ಎಲ್ಲರ ಸಹಕಾರ ಏನು ಕೋರಿದ್ದೇನೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಉತ್ತಮವಾದ ಪ್ರತಿಕ್ರಿಯೆ ದೊರಕಿದೆ. ಇವತ್ತು ಯಲಹಂಕ ಅಷ್ಟೇ ಅಲ್ಲ, ಯಶವಂತಪುರ, ಗಾಂಧಿನಗರ ಹೀಗೆ ಹಲವಾರು ಭಾಗದಲ್ಲಿ ಉತ್ತಮವಾದ ಅಭ್ಯರ್ಥಿಗಳನ್ನು ಇವತ್ತು ನಾವೇನು ಆಯ್ಕೆ ಮಾಡ್ತಾ ಇದ್ದೇವೆ. ಜನತೆ ಆಶೀರ್ವಾದ ಈ ಬಾರಿ ಬೆಂಗಳೂರು ನಗರದಲ್ಲೂ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಿದೆ.